ಮಂಡ್ಯದಿಂದ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡುವಂತಹ ವಿಚಾರ ಏನ್ ಹರಿದಾಡ್ತಾ ಇತ್ತು, ಅದಕ್ಕೆ ಯೋಗೀಶ್ವರ್ ಅವರು ವ್ಯಂಗ್ಯವಾಡಿದ್ದಾರೆ. ಮಂಡ್ಯದಿಂದ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯೋಗೀಶ್ವರ್ ಅವರು ವ್ಯಂಗ್ಯ ಮಾಡಿದ್ದಾರೆ. ಕುಮಾರಸ್ವಾಮಿ ಒಂದ್ ರೀತಿ ಕೊಕ್ರೆ ಇದ್ದಂಗೆ, ಎಲ್ಲೆಲ್ಲಿ ಮೀನಿರುತ್ತೋ ಅಲ್ಲೆಲ್ಲ ನೋಡಿ ಗಾಳ ಹಾಕ್ಲಿಕ್ಕೆ ರೀತಿಯಲ್ಲಿ ಹೋಗ್ತಿರ್ತಾರೆ. ಪಕ್ಷಕ್ಕೆಲ್ಲೆಲ್ಲಿ ತೊಂದರೆ ಆಗುತ್ತೋ ಆ ಕಡೆ ಎಲ್ಲ ನಿಂತ್ಕೊಳ್ತೀನಿ ಅಂತ ಹೇಳಿ ಹೋಗ್ತಾರೆ ಅಂತ ಹೇಳಿ ಕುಮಾರಸ್ವಾಮಿ ಬಗ್ಗೆ ಸಿಪಿ ಯೋಗೀಶ್ವರ್ ವ್ಯಂಗ್ಯವಾಡಿದ್ದಾರೆ. ಕುಮಾರಸ್ವಾಮಿ ಅವ್ರದ್ದು ಸ್ವಂತ ಪಕ್ಷ, ಅವರು 224 ಕ್ಷೇತ್ರದಲ್ಲಿ ಅವರೇ ಬಿ ಫಾರಂ ಕೊಡ್ತಾರೆ, ಅವ್ರು ಎಲ್ಲಿ ಬೇಕಾದ್ರೂ ನಿಂತ್ಕೋಬೋದು. ಅವ್ರು ಅವ್ರ ಇಚ್ಛೆಗೆ ಬಿಟ್ಟದ್ದು. ನಮಗೊಂದು ರಾಷ್ಟ್ರೀಯ ಪಕ್ಷ ಆದರೆ ನಾವು ನಮ್ಮ ಪಕ್ಷ ಎಲ್ಲಿ ಹೇಳ್ತದೆ ಅಲ್ಲಿ ಸ್ಪರ್ಧೆ ಮಾಡಬೇಕಾಗ್ತದೆ. ಕುಮಾರಸ್ವಾಮಿ ಅವರು ವೈಯಕ್ತಿಕ ವಿಚಾರ, ಕುಮಾರಸ್ವಾಮಿ ಅವರು ಪಕ್ಷ ಉಳಿಸ್ಬೇಕು ಭಾಳ ಸಾರಿ ಹೇಳಿದ್ದಾರೆ. ಅವರು ಪಕ್ಷ ಎಲ್ಲೆಲ್ಲಿ ತೊಂದರೆ ಆಗುತ್ತೆ ಅಲ್ಲಿ ಅವರ ಸ್ಪರ್ಧೆ ಮಾಡಿ ಪಕ್ಷ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಂಗಾಗಿ ಎಲ್ಲೆಲ್ಲಿ ತೊಂದರೆ ಆಗುತ್ತೆ ಅಲ್ಲಿ ಸ್ಪರ್ಧೆ ಮಾಡ್ತಾರೆ. ಈಗ ಸ್ವಂತ ಪಕ್ಷ, ಅವರು 224 ಕ್ಷೇತ್ರದಲ್ಲಿ ಅವರೇ ಬಿ ಫಾರಂ ಕೊಡ್ತಾರೆ, ಅವ್ರು ಎಲ್ಲಿ ಬೇಕಾದ್ರೂ ನಿಂತ್ಕೋಬೋದು. ಅವ್ರು ಅವ್ರ ಇಚ್ಛೆಗೆ ಬಿಟ್ಟದ್ದು. ನಮಗೊಂದು ರಾಷ್ಟ್ರೀಯ ಪಕ್ಷ ಆದರೆ ನಾವು ನಮ್ಮ ಪಕ್ಷ ಎಲ್ಲಿ ಹೇಳ್ತದೆ ಅಲ್ಲಿ ಸ್ಪರ್ಧೆ ಮಾಡಬೇಕಾಗ್ತದೆ. ಕುಮಾರಸ್ವಾಮಿ ಅವರು ವೈಯಕ್ತಿಕ ವಿಚಾರ, ಕುಮಾರಸ್ವಾಮಿ ಅವರು ಪಕ್ಷ ಉಳಿಸ್ಬೇಕು ಭಾಳ ಸಾರಿ ಹೇಳಿದ್ದಾರೆ. ಅವರು ಪಕ್ಷ ಎಲ್ಲೆಲ್ಲಿ ತೊಂದರೆ ಆಗುತ್ತೆ ಅಲ್ಲಿ ಅವರ ಸ್ಪರ್ಧೆ ಮಾಡಿ ಪಕ್ಷ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಕುಮಾರಸ್ವಾಮಿ ಅವರ ವಿರುದ್ಧ ಸಿಪಿ ಯೋಗೀಶ್ವರ್ ಅವರು ವಾಕ್ಪ್ರಹಾರ ನಡೆಸಿದ್ದಾರೆ. ಮಂಡ್ಯದಿಂದ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ಕೆಲವೊಂದಿಷ್ಟು ವಿಚಾರಗಳು ಹರಿದಾಡ್ತಾ ಇತ್ತು. ಆ ವಿಚಾರ ಸಂಬಂಧಪಟ್ಟ ಹಾಗೆ ಯೋಗೀಶ್ವರ್ ಅವರು ರಿಯಾಕ್ಟ್ ಮಾಡಿರೋದು.